ಮಂಡ್ಯ ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಇನ್ನು ಮೈತ್ರಿ ಧರ್ಮವನ್ನ ಪಾಲಿಸಿದ ಸಿಎಂ ಕುಮಾರಸ್ವಾಮಿ ವಿರುದ್ಧ ಅಸಮಾಧಾನ ಮಂಡ್ಯದಲ್ಲಿ ಸ್ಫೋಟಗೊಂಡಿದೆ. ಆಚಾರವಾಗಿ ಕಾಂಗ್ರೆಸ್ ನಾಯಕರು ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಏನು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು, ಅದರ ನೇರ ಪ್ರಸಾರ ಈಗ ಗಮನಿಸೋಣ. ಹೌದು, ಹಂಗಾದ್ರೆ ಈಗ ಮೂಲ ಕಾಂಗ್ರೆಸ್ ಇಗ್ರು ಬೇರೆ, ಹೊಸಬ್ರು ಕಾಂಗ್ರೆಸ್ ಬೇರೆನಾ? ಅಲ್ಲ, ನಾನಲ್ಲ ಕುಮಾರ್, ಒಂದ್ ವಿಚಾರ ಹೇಳ್ತೀನಿ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ನ ಇಬ್ಬಾಗ ಮಾಡಕ್ ಬಂದಿದ್ದಾರೆ ಮಂಡ್ಯದಲ್ಲಿ. ಮೂಲ ಕಾಂಗ್ರೆಸ್ರು ಒಂದ್ ವಿಚಾರ ಬ್ರದರ್, ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮೂಲ ಕಾಂಗ್ರೆಸ್ನವರು ಅಂತ ಹೆಂಗ್ ಹೇಳ್ತಾರೆ? ಮೂಲ ಕಾಂಗ್ರೆಸ್ ಹೊಸ ಕಾಂಗ್ರೆಸ್ ಅಂತ ಯಾಕೆ ಭಾಗ ಮಾಡ್ತಾರೆ? ಹೌದು, ಅವರೇ ಭಾಗ ಮಾಡಿರೋದು. ಅವ್ರ ಹೇಳಿಕೆ ನೀವು ಗಮನದಲ್ಲಿ ಇಟ್ಕೊಳ್ಳಿ, ಅವರೇ ಹೇಳಿಕೆ ಮಾಡಿರೋದು. ಅದಕ್ಕೆ ಹೌದು, ಮುಖ್ಯಮಂತ್ರಿ ಹೇಳಿಕೆ ಎಂತ ಪಕ್ಷ ಸರ್? ಈಗ ಒಂದು ವಿಚಾರ ಹೇಳ್ತೀನಿ ಕೇಳಿ. ರಾಜ್ಯದ ಮುಖ್ಯಮಂತ್ರಿ ಒಬ್ರು ಹೇಳ್ತಾರೆ ಅಂದ್ರೆ ಪ್ರಥಮ ಪ್ರಜೆ, ಅವ್ರಿಗೆ ನಮ್ಗೆ ಅವಶ್ಯಕತೆ ಇಲ್ಲ ಅಂದ್ಮೇಲೆ ನಮ್ಗೆ ಯಾಕದು? ವರಿಷ್ಠಲ್ಲ, ವರಿಷ್ಠ ಸರ್. ಈಗ ಒಂದ್ ನಿಮಿಷ ಆವೇಶಕ್ಕೆ ಅವ್ರು ಮಾತಾಡಲಿ ಸರ್. ಒಂದೇ ನಿಮ್ಗೆ ಗಮನಕ್ಕೆ ತರ್ತೀವಿ. ಇದುವರೆಗೂ ಕಾರ್ಯಕರ್ತ ಇರಿ, ಒಂದ್ ನಿಮಿಷ ಸರ್. ಸರ್, ಇಲ್ಲಿವರೆಗೆ ನೀವು ನೋಡ್ತಾ ಇದ್ದೀರಾ, ಒಂದು ತಿಂಗಳ ಸತತವಾಗಿ ಚರ್ಚೆಗಳು ನಡೀತಾ ಇದೆ. ನಮ್ಮ ಜಿಲ್ಲಾ ಅಧ್ಯಕ್ಷರು ಒಂದು ಕಾರ್ಯಕರ್ತರ ಸಭೆನೇ ಕರೆದಿಲ್ಲ. ನೀವೇನ್ ಹೇಳ್ತಾ ಇದ್ರಿ? ಬರೀ ಬೆಂಗಳೂರಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಕರೆದ್ರು, ಸಿದ್ದರಾಮಯ್ಯ ಅವ್ರು ಕರೆದ್ರು, ಇವ್ರು ಕರೆದ್ರು, ಕುಮಾರಸ್ವಾಮಿ ಅವ್ರು ಕರೆದ್ರು ಅಂತ ಹೇಳ್ತಾ ಇದ್ರಿ. ಇವತ್ತಿನವರೆಗೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರನ್ನ ಇಲ್ಲಿವರೆಗೂ ಒಂದು ಮೀಟಿಂಗ್ ಕರೆಯಲ್ಲ. ಜಿಲ್ಲಾಧ್ಯಕ್ಷರು, ಜಿಲ್ಲಾ ಉಸ್ತುವಾರಿ ಇದ್ದಾರೆ ನಮ್ಮ ಸಂಪಂಗಿ ಅವರು, ಅವರು ಸುದಾ ನಾವೆಲ್ಲ ಕಾರ್ಯಕರ್ತರಿಗೆ ಏನ್ ಮೆಸೇಜ್ ಕೊಡಬೇಕು ಅಂತ ಅವ್ರಿಗೆ ಇದಿಲ್ಲ. ಯಾವುದೋ ಒಂದು ಏನು ಈಗ ನಿಮ್ ಮುಂದೆ ಮೀಡಿಯಾದಲ್ಲಿ ಹೇಳಿ ಹೋಗಿದಾರೆ ನೆನ್ನೆ, ಬೆಂಗಳೂರಲ್ಲಿ ಹೇಳ್ತಾ ಇದ್ರೆ ಮಂಡ್ಯದಲ್ಲಿ ಮೀಡಿಯಾದಲ್ಲಿ ಹೇಳ್ತಾರೆ ಹೊರತು ಒಂದ್ ಸಭೆ ಕರೆದು ಅವ್ರಿಗೆ ಹೇಳುವಂತ ಮನಸ್ಥಿತಿ ಇಲ್ಲ. ಅದ್ರ ಉದ್ದೇಶ ಏನು? ಅವ್ರಿಗೆ ಆ ಧೈರ್ಯ ಕಳ್ಕೊಂಡಿದ್ದಾರೆ, ಅವ್ರಿಗೆ ಮೇಲೆ ಆತ್ಮವಿಶ್ವಾಸ ಇಲ್ಲ. ಇವತ್ತು ಒಬ್ಬ ಜಿಲ್ಲಾಧ್ಯಕ್ಷರು ಏನು, ನಾನು ಪಾರ್ಟಿ ಲೀಡ್ ಮಾಡ್ತಾ ಇದ್ದೀನಿ, ನನಗ್ ಶಕ್ತಿ ಇದೆ, ನಾನು ಎಲ್ಲನೂ ಕಂಟ್ರೋಲ್ ಮಾಡ್ತೀನಿ ಅಂತ ಅನ್ನುವಂತ ಶಕ್ತಿ ಎಪ್ಪಂಗಿಲ್ಲ, ಅಸಮರ್ಥರಿದ್ದಾರೆ. ಯಾರು ಈಗ ಜಿಲ್ಲಾ ನಾಯಕರು ನೀವು ನೋಡಿರ್ಬೋದು ಕೆಲವೊಬ್ರು ಜನ ಹೆಸರು ಹಾಕಿ, ನೀವ್ ಯೋಚನೆ ಮಾಡಿ ಸರ್. ಇವತ್ತು ಈಗ ಕಾಂಗ್ರೆಸ್ ಅಧಿಕಾರ ಇದ್ದಾಗ್ಲೂ ಅವ್ರ ಜೊತೆ ಇದ್ದು ಸರ್. ಈಗ ಈಗ ಯಾರು ಕಥೆ ಇದ್ದಾರೆ ಅಂತ ಮಾತಾಡ್ಬೇಕು.